ಜಾತಿ ನಿಂದನೆ ಪ್ರಕರಣದಲ್ಲಿ ಷರತ್ತುಬದ್ಧ ಜಾಮೀನು ಮೇಲೆ ಬಿಡುಗಡೆಯಾಗಿರುವ ಬೆನ್ನಲ್ಲೇ ಮುನಿರತ್ನ ಅವರಿಗೆ ಇದೀಗ ಕಾದಿರುವಂತದ್ದು ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಕಗ್ಲಿಪುರ ಠಾಣೆ ಪೊಲೀಸರು ಅವರನ್ನ ನಿನ್ನೆ ಬೆಳಗ್ಗೆಯೇ ಬಂಧಿಸಿದ್ರು. ಬಳಿಕ ಠಾಣೆಗೆ ಕರೆತಂದ ಪೊಲೀಸರು ಸಮೀಪದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮುನಿರತ್ನ ಅವರ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ರು. ಅದಾದ ಬಳಿಕ ಹಾರೋಹಳ್ಳಿಯ ದಯಾನಂದ ಸಾಗರ ಆಸ್ಪತ್ರೆಯಲ್ಲಿ ಅವರಿಗೆ ಪುರುಷತ್ವ ಪರೀಕ್ಷೆಗೂ ಕೂಡ ಒಳಪಡಿಸಿದ್ರು. ಜಾತಿ ನಿಂದನೆ ಕೇಸಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಮುನಿರತ್ನ ನ್ಯಾಯಾಂಗ ಬಂಧನದಲ್ಲಿದ್ದರು. ಷರತ್ತುಬದ್ಧ ಜಾಮೀನಿನ ಮೇಲೆ ಅವರು ಹೊರಗೆ ಬರ್ತಿದ್ದ ಹಾಗೆ ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಅದಾದ ಬಳಿಕ ಕೋರ್ಟ್ಗೆ ಹಾಜರುಪಡಿಸುವಂತ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶಿವು ಅವರಿಂದ. ಶಿವು, ಇವತ್ತು ಮುನಿರತ್ನ ಅವರಿಗೆ ಮೆಡಿಕಲ್ ಟೆಸ್ಟ್ ಪ್ರಕ್ರಿಯೆ ಎಲ್ಲಿ ನಡೆಯುವಂಥದ್ದು, ಮತ್ತೆ ಅದಾದ ಬಳಿಕ ಕೋರ್ಟ್ಗೆ ಎಷ್ಟು ಹೊತ್ತಿಗೆ ಹಾಜರು ಪಡಿಸಬಹುದು ಅಂತ ಅನ್ಸುತ್ತೆ ಅಂತ ಶಿವು? ಕೋರ್ಟ್ಗೆ ಈಗ ಮುನಿರತ್ನ ಅವರನ್ನ 11 ಗಂಟೆಗೆನೆ ಹಾಜರು ಪಡಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅವರು ನಿನ್ನೆ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಪರಪ್ಪನಗರ ಜೈಲ್ ಹತ್ರ ನಿನ್ನೆ ಬೆಳಿಗ್ಗೆನೆ ಅರೆಸ್ಟ್ ಮಾಡ್ಕೊಂಡಿದ್ರು. ಅರೆಸ್ಟ್ ಅನ್ನ 10-11 ಗಂಟೆಗೆ ತೋರಿಸಿದ್ರು. ಹಾಗಾಗಿ ಈಗ 11 ಗಂಟೆಗೆ ಪ್ರೊಡ್ಯೂಸ್ ಮಾಡಿದ್ರೆ 24 ಗಂಟೆ ಒಳಗಡೆ ಏನು ಪ್ರೊಡ್ಯೂಸ್ ಮಾಡಬೇಕು ನ್ಯಾಯಾಧೀಶ ಮುಂದೆ ಅಂತಿದೆ, ಅದನ್ನ ಪೂರ್ತಿ ಮಾಡಿದಾಗುತ್ತೆ. ಹಾಗಾಗಿನೇ ಕಗ್ಲಿಪುರ ಪೊಲೀಸ್ ಈಗ ತಯಾರಿ ನಡೆಸ್ಕೊಂಡಿರೋದು. ಈಗಾಗ್ಲೇನೆ ಮೆಡಿಕಲ್ ಚೆಕಪ್ ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುನಿರತ್ನ ಅವರನ್ನ. ಅಲ್ಲಿ ಮೆಡಿಕಲ್ ಚೆಕಪ್, ರೆಗ್ಯುಲರ್ ಮೆಡಿಕಲ್ ಚೆಕಪ್ ಏನಿದೆ ಆ ರೆಗ್ಯುಲರ್ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ಕೊಂಡು ಬಂದ ಮೇಲೆ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಬೇಕು ಅಂತೇಳಿ 10 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುವಂತದ್ದು. ಈ ಪ್ರಕರಣ ಅತ್ಯಾಚಾರ ಪ್ರಕರಣ ಮತ್ತೆ ಇನ್ನಿತರೆ ಏನು ಕಾನ್ಸ್ಪಿರಸಿಗಳಿರೋದ್ರಿಂದಾಗಿ ಇದರಲ್ಲಿ ನಮಗೆ 10 ದಿನಗಳ ಕಾಲ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ನ್ಯಾಯಾಧೀಶರ ಮುಂದೆ ಕಗ್ಲಿಪುರ ಪೊಲೀಸರು ಇಡಲಿದ್ದಾರೆ. ಇದಕ್ಕೆ ನ್ಯಾಯಾಧೀಶರು ಮುನಿರತ್ನ ಅವ್ರನ್ನ ಎಷ್ಟು ದಿನ ಕಸ್ಟಡಿಗೆ ಕೊಡ್ತಾರೋ ನೋಡ್ಬೇಕಾಗತ್ತೆ. ಯಾಕಂದ್ರೆ ಪ್ರಕರಣದ ಆರೋಪಗಳೇನಿದ್ದಾವೆ ಅದರಲ್ಲಿ 10 ದಿನಗಳ ರಿಕವರಿ ಇದೆಯಾ ಇಲ್ವಾ ಈ ಎಲ್ಲವನ್ನೂ ಕೂಡ ನೋಡಿ ಆನಂತರ ನ್ಯಾಯಾಧೀಶರು ಪ್ರಿಫರ್ ಮಾಡಲಿದ್ದಾರೆ ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಕೊಡಬಹುದು ಅಂತೇಳಿ. ಹಾಗಾಗಿ ಈಗ ಮುನಿರತ್ನ ರಾತ್ರಿ ಎಲ್ಲ ಕೂಡ ಟೆನ್ಷನ್ ಅಲ್ಲೇ ಕಾಲ ಕಳೆದಿರೋದು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಮುನಿರತ್ನಗೆ ಈಗ ಮತ್ತೊಂದು ಈ ಅತ್ಯಾಚಾರದ ಆರೋಪ ಏನಿದೆ ಈ ಸಂಕಷ್ಟ ಅದರಲ್ಲಿ ಮತ್ತೆ ಬೇರೆಯವರಿಗೆ ಸಾಂಕ್ರಾಮಿಕ ಅಂದ್ರೆ ಬೇರೆಯವರಿಗೆ ಗುರುತರವಾದಂತ ಅತ್ಯಂತ ಗಂಭೀರವಾದಂತ ಕಾಯಿಲೆಗಳನ್ನ ಬರೆಸುವಂತ ಒಂದು ಸಂಚು ಮಾಡಿದ್ರು, ಹನಿ ಟ್ರ್ಯಾಪ್ ಕೂಡ ಮಾಡಿಸಿದ್ರು ಅನ್ನುವಂತ ಆರೋಪಗಳೇನಿದಾವೆ ಅದು ಕೂಡ ಒಂದು ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಈ ಎಲ್ಲದರ ಬಗ್ಗೆ ತನಿಖೆ ನಡೆಸೋದಕ್ಕೆ ನಮಗೆ ಕಾಲಾವಕಾಶ ಬೇಕು ಅಂತ ಕೇಳುವಂಥದ್ದು. ಅದಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ಈಗ ಹಾಕೊಳ್ತಾ ಇದ್ದಾರೆ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮುನಿರತ್ನ ಅವರನ್ನ ಹಾಜರುಪಡಿಸಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಿಗ್ಗೆನೆ ಅಂದ್ರೆ ಕೋರ್ಟ್ ಏನು ಓಪನ್ ಆಗುತ್ತೆ ಆ ಸಂದರ್ಭದಲ್ಲೇನೆ ಹಾಜರುಪಡಿಸುವಂತ ಸಾಧ್ಯತೆಗಳಿದಾವೆ. ವಸಂತ್, ಈ ಪ್ರಕರಣವನ್ನ SIT ತನಿಖೆಗೆ ಒಳಪಡಿಸಬೇಕು ಅನ್ನುವಂತ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಈ ಅತ್ಯಾಚಾರ ಕೇಸ್ ಎಷ್ಟು ಮಟ್ಟಿಗೆ ಸಂಕಷ್ಟವನ್ನ ತಂದಿಡಬಹುದು, ಕಾನೂನಿನ ಕುಣಿಕೆ ಎಷ್ಟು ಬಿಗಿ ಆಗಬಹುದು ಅಂತ ಅನ್ಸುತ್ತೆ ಮುನಿರತ್ನಗೆ ಅಂತ ನೋಡಿದೆ. ಈಗ ಈ ಒಂದು ಅತ್ಯಾಚಾರ ಪ್ರಕರಣ ಇದೆ 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನನಗೆ ಈ ರೀತಿಯಾಗಿ ಕರೆಸ್ಕೊಂಡು ಅತ್ಯಾಚಾರವನ್ನು ಮಾಡಿದ್ರು, ಅಲ್ಲಿ ಬೆದರಿಕೆಯನ್ನ ಹಾಕಿದ್ರು, ಅನಂತರದಲ್ಲಿ ನಿರಂತರವಾಗಿ ಹನಿ ಟ್ರ್ಯಾಪ್ಗೆ ಬಳಸ್ಕೊಳ್ತಾ ಇದ್ರು, ನಾನು ಬೇಡ ಅಂತ ಹೇಳಿದ್ರು ಕೂಡ ಬೆದರಿಕೆ ಹಾಕ್ತಾ ಇದ್ರು, ವಿಡಿಯೋ ಬಿಡುಗಡೆ ಮಾಡ್ತೀನಿ, ನಿನ್ನ ಗಂಡ ಮತ್ತೆ ಮಕ್ಕಳಿಗೆ ತೋರಿಸ್ತೀನಿ, ಇದನ್ನೆಲ್ಲವೂ ಕೂಡ ಹೇಳ್ತಾ ಇದ್ರು. ಸೊ ನನ್ ಮೇಲೂ ಕೂಡ ಅತ್ಯಾಚಾರ ಮಾಡಿದ್ದಾರೆ, ನನ್ಗೆ ಇಷ್ಟ ಇರ್ಲಿಲ್ಲ ಆದ್ರೂ ಬಲವಂತವಾಗಿ ಈ ರೀತಿಯಾಗಿ ಅತ್ಯಾಚಾರ ಮಾಡಿದ್ರು ಅನ್ನುವಂಥದ್ದು. ಅದರಲ್ಲಿ ಇತರರನ್ನು ಕೂಡ ಹನಿ ಟ್ರ್ಯಾಪ್ಗೆ ಬಳಸ್ಕೊಳ್ತಾ ಇದ್ರು ಶಾಸಕ ಮುನಿರತ್ನ ಅನ್ನುವಂಥದ್ದನ್ನ ದೂರಿನಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ HIV ಸೋಂಕಿತರನ್ನು ಕೂಡ ತಮ್ಮ ಎದುರಾಳಿಗಳನ್ನ ಹಣಿಯೋದಿಕ್ಕೆ ಎದುರಾಳಿಗಳನ್ನ ಅವ್ರ ಮೇಲೆ ದಾಳಿ ಮಾಡುವಂತದ್ದಕ್ಕೆ ಈ ರೀತಿಯ ಸೋಂಕಿತರನ್ನು ಕೂಡ ಬಳಸ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ದೂರಿನಲ್ಲಿ ಹೇಳಿರುವಂಥದ್ದು. ಯಾರ್ಯಾರಿಗೆ ಈ ರೀತಿಯಾಗಿ ಮಾಡಿದ್ರು, ಅನಂತರದಲ್ಲಿ ಯಾರಿಗೆ ಮಾಡಕ್ ಸಾಧ್ಯ ಆಗಿಲ್ಲೋ ಅವ್ರಿಗೆ ಇಂಜೆಕ್ಟ್ ಮಾಡಿ ಬನ್ನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ನನಗೆ ಅಂತ ದೂರಿನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಅತ್ಯಂತ ಗಂಭೀರವಾದಂತ ಪ್ರಕರಣಗಳಾಗುತ್ತೆ. ಇದರಲ್ಲಿ 4 ವರ್ಷಗಳ ಹಿಂದೆ ಅಂದ್ರೆ ಈ 2 ವರ್ಷಗಳ ಹಿಂದೆ ಈ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಬೇಕಾಗಿದೆ. ಇದರಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ 164 ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ. 164 ಹೇಳಿಕೆಯನ್ನು ದಾಖಲು ಮಾಡಿದ್ರು ಕೂಡ ಅದಕ್ಕೆ ಸಾಕಷ್ಟು ದಾಖಲೆಗಳನ್ನ ಒದಗಿಸಬೇಕಾಗುತ್ತೆ. ಇದು ನ್ಯಾಯಾಲಯ ಮುಂದಿನ ದಿನಗಳಲ್ಲಿ ಇದು ಅತ್ಯಾಚಾರನ ಅಥವಾ ಏನು ಹೇಗೆ ಅನ್ನುವಂಥದ್ದನ್ನು ಕೂಡ ವಿಚಾರಣಾ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದ್ರೆ ಈಗ ತನಿಖೆ ಸಾಕ್ಷಿಗಳನ್ನು ಸಂಗ್ರಹ ಹಾಕುವಂತ ಸ್ಥಿತಿಯಲ್ಲಿ ಪೊಲೀಸರಿಗೆ ಕಸ್ಟಡಿಗೆ ಬೇಕಾಗುತ್ತೆ. ಆರೋಪಿ ಎಲ್ಲ ಒಂದು ವಿಚಾರಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಅದರಲ್ಲಿ ಅವರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ, ಎಲ್ಲ ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹಿಸ್ತಾರೆ,
ಅತ್ಯಾಚಾರದ ವಿರುದ್ಧವಾಗಿ, ಅನಂತರದಲ್ಲಿ ದೂರಿನಲ್ಲಿ ಕೊಟ್ಟಿರೋ ಒಂದೊಂದು ಅಂಶವನ್ನು ಕೂಡ ಹೇಳಿಕೆ ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಅವರ ಹತ್ರ ಕೂಡ ಸಾಕ್ಷಿಗಳನ್ನ ಕಲೆ ಹಾಕುವಂಥದ್ದು, ಬೇರೆ ಯಾರಿಗೋ ಸೋಂಕಿತರನ್ನ ಕಳಿಸಿದ್ರು ಅನ್ನೋಂತ ಏನ್ ಹೇಳಲಾಗ್ತಿದೆ ಅವ್ರನ್ನು ಕೂಡ ಸಂಪರ್ಕ ಮಾಡೋ ಕೆಲಸ ಪೊಲೀಸರು ಮಾಡ್ಬೇಕು. ಒಟ್ಟು ಈ ಪೊಲೀಸಿಂಗ್ ನ ಈ ಒಂದು ಯಾವುದೇ ಒಂದು ಪ್ರಕರಣದಲ್ಲಿ ದೂರು ಕೊಟ್ಟಾಗ ದೂರಿನ ಆಧಾರವಾಗಿಟ್ಟುಕೊಂಡು ಎಲ್ಲ ಸಾಕ್ಷ್ಯಗಳನ್ನ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸ ಪೊಲೀಸರು ಮಾಡ್ಬೇಕು. ಇದಕ್ಕೆ ಅನಂತರದ ಇದು ಎಷ್ಟು ಸ್ಟ್ರಾಂಗ್ ಆಗುತ್ತೆ ಇಲ್ಲ ವೀಕ್ ಆಗುತ್ತೆ, ಇದು ರಾಜಕೀಯ ಬಣ್ಣ ಪಡ್ಕೊಳ್ಳುತ್ತ ಅನ್ನೋದು ಗೊತ್ತಾಗುದು. ಸದ್ಯಕ್ಕಂತೂ ಅತ್ಯಾಚಾರ ಪ್ರಕರಣ ಅತ್ಯಂತ ಗಂಭೀರವಾಗಿರುವಂತದ್ದು, ಮುನರತ್ನ ಅವರಿಗೆ ಅತ್ಯಂತ ಸಂಕಷ್ಟವನ್ನ ತಂದು ಒಡ್ಡಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಜೀವ ಬೆದರಿಕೆ ಪ್ರಕರಣ, ಲಂಚದ ಪ್ರಕರಣ ಮತ್ತೆ ಜಾತಿ ನಿಂದನೆ ಪ್ರಕರಣದಲ್ಲಿ ಬೇಲನ್ನು ಕೂಡ ಪಡ್ಕೊಂಡಿದ್ರು. ಆದ್ರೆ ಇದರಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಹೇಳಿಕೆಗಳನ್ನ ಸಂಗ್ರಹಿಸಬೇಕಾಗಿರೋದ್ರಿಂದಾಗಿ ಹೆಚ್ಚು ಹೆಚ್ಚು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅನಂತರದಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಕೋರ್ಟ್ ಸಲ್ಲಿಸಲಾಗುತ್ತೆ. ಆನಂತರವೇ ನೋಡ್ಬೇಕಾಗುತ್ತೆ ಈ ಪ್ರಕರಣದಲ್ಲಿ ಎಷ್ಟು ಮಟ್ಟಿಗೆ ಶಿಕ್ಷೆ ಆಗುವಂತ ಸಂಕಟ ತಂದೊಡ್ಡುವಂತ ಸಾಧ್ಯತೆಗಳಿರ್ತವೆ ಮುನರತ್ನ ಅವರಿಗೆ ಅಂತೇಳಿ. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಿವು.